ಮೊಮ್ಮಗನ ಮದುವೆ ನೋಡ್ಬೇಕು, ಸಂಭ್ರಮದಿಂದ ನಲಿಬೇಕು ಅಂತೆಲ್ಲ ಕಾಯ್ತಾ ಇದ್ದಲ್ಲ, ಆ ಸಂಭ್ರಮಗಳೆಲ್ಲ ಮುಗಿದ್ವೋ? ಅದೆಲ್ಲ ಮುಗೀತು ಕಣ. ಆದ್ರೆ ನಾನ್ ಬಂದ ಉದ್ದೇಶನೇ ಈಡೇರ್ಲಿಲ್ಲ. ಅದೇನದು ನಿನ್ ಉದ್ದೇಶ? ನಿಂದು ಮೀನೊಂದು ಶಾಂತಿ ಮುಹೂರ್ತ. ಇವತ್ತು ನಿಮ್ಮಿಬ್ರು ಶಾಸ್ತ್ರ ನಡೀಲಿ ಹಿಂದೆ, ಅದರ ಶಾಂತಿ ಏನೇನೋ ತಲೆ ಹರಟೆ ಮಾತಾಡ್ಬಿಟ್ಲು. ಮೀನ ಕೂಡ ಅದೆಲ್ಲ ಬೇಡ ಅನ್ಬಿಟ್ಲು. ಈ ದಿನ ಎಲ್ರು ಮುಹೂರ್ತ ಇಡೋದೆ ಗಂಡು ಹೆಣ್ಣು ಖುಷಿಯಾಗಿರ್ಲಿ ಅಂತ. ಆದ್ರೆ ಮೀನಂಗೆ ಇಷ್ಟ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗತ್ತೆ ಹೇಳು? ಒಳ್ಳೇದಾಯ್ತು, ತುಂಬಾ ಥ್ಯಾಂಕ್ಸ್. ಏನ್ ನಿಂಗೆ ಖುಷಿ ಆಗ್ತಾ ಇದೆಯಾ? ಎಷ್ಟು ದಿನ ಹೀಗೆ ಇರ್ತೀಯ? ಅವನ ಮದುವೆ ನೋಡು, ಈ ರಾತ್ರಿ ನೋಡು, ಎಲ್ಲ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಏ ಸೂರ್ಯ, ನಿನ್ ಮದುವೆ ಕೂಡ ಸರಿಯಾಗಿ ಮಾಡಕ್ ಆಗ್ಲಿಲ್ವಲ್ಲೋ. ಮದುವೆ ಬಿಡು, ಮನೆ ಸಂಪ್ರದಾಯದ ಪ್ರಕಾರ ಹಪ್ಪಳ ಒಡೆಯೋದು, ಬಿಂದಿಗೆಯಲ್ಲಿ ಉಂಗುರ ಹುಡ್ಕೋದು, ಯಾವ್ದು ಮಾಡಿಸ್ಲಿಲ್ವಲ್ಲೋ. ಏನ್ ಒಳ್ಳೇದ? ಅದೆಲ್ಲ ನೋಡ್ಬೇಕು ಅನ್ನೋ ಆಸೆ ನನ್ಗಿರಲ್ವೇನಾ? ಮಕ್ಕಳ ಆಟಗಳನ್ನೆಲ್ಲ ನೋಡ್ಬೇಕು ಅಂತ ಹೇಳಕ್ಕೆ ನೀನು? ಅದೇನ್ ಗೊತ್ತಾ ಮ್ಯಾಟ್ರ್, ಆಕ್ಚುಲಿ ಈ ಮದುವೆಗೆ ಅಂತನ್ಬಿಟ್ಟು ಚೌಟ್ರಿನ ಒಂದಿನ ಪೂರ್ತಿ ಬುಕ್ ಮಾಡ್ಬಿಟ್ಟಿರ್ತಾರೆ. ಆದ್ರೆ 11:30 ಹಂಗೆ ದಾರಿ ಮೂರ್ತ ಎಲ್ಲ ಮುಗಿದೋಗ್ಬಿಡುತ್ತೆ, ಇನ್ ಮಿಕ್ಕಿದ ಇಡೀ ದಿನ ವೇಸ್ಟ್ ಆಗ್ಬಿಡುತ್ತಲ್ಲ. ಅದಕ್ಕೆ ಏನ್ ಮಾಡೋದು, ಇಷ್ಟೊಂದು ದುಡ್ಡು ಬಿಟ್ಬಿಡ್ತಾರೆ ಚೌಟ್ರಿಗೆ. ಅದಕ್ಕೆ ಈ ತರ ವೇಸ್ಟ್ ವೇಸ್ಟ್ ಆಟಗಳೆಲ್ಲ ಊಟ ಹಾಕ್ಬಿಟ್ಟಿದ್ದಾರೆ. ನೀನ್ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ಯಲ್ಲ. ಅದೆಲ್ಲ ವೇಸ್ಟ್ ಅಲ್ಲ ಕಣೋ, ವೇಸ್ಟ್ ಫೆಲೋ. ಎಲ್ಲದಕ್ಕೂ ಒಂದೊಂದು ಕಾರಣಗಳಿರುತ್ತೆ. ಅದೇನ್ ಕಾರಣ? ನಾವು ತಲಕಾಯಿಗಳ ಮೇಲೆ ಹಪ್ಪಳ ಬಾರಿಸೋದು, ಉಂಗುರ ಹುಡ್ಕೋದು, ಇದೊಳ್ಳೆ ಸರಿ. ಗಂಡ ಹೆಂಡತಿ ಅಂದ್ರೆ ಯಾವಾಗ್ಲೂ ಜಗಳ, ನಾನ್ ಹೆಚ್ಚು ನೀನ್ ಹೆಚ್ಚು ಅನ್ನೋದೇ ನಡೀತಿರುತ್ತೆ ಕಣೋ. ಆದ್ರೆ ಉಂಗುರ ಒಬ್ರಿಗೊಬ್ರಿಗೆ ಬಿಟ್ಕೊಡ್ಬೇಕು. ಈ ಆಟದಲ್ಲಿ ಗೆದ್ದೋನು ಸೋತ ಹಾಗೆ, ಸೋತವ್ರು ಗೆದ್ದಾಗೆ, ಗೊತ್ತಾ? ಹಿಂದಿನವರು ಯಾವ ಶಾಸ್ತ್ರನೂ ಸುಮ್ಮನೆ ಮಾಡಿರಲ್ಲ. ಈ ಕಾರ್ಯ ಎಲ್ಲ ನಿಮಗೂ ಮಾಡಬೇಕು ಅಂತ ಆಸೆ ಕಣೋ. ನನಗೆ ಇದೆಲ್ಲ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂದರೆ ಹೇಗೋ, ನನ್ನ ಮುಟ್ಟಿ ಸೂರ್ಯ ಅಲ್ವಾ ನೀನು, ನನಗೋಸ್ಕರ ಒಪ್ಕೊಳ್ಳೋ? ನಾನು ಒಪ್ಕೋತೀನಿ ಲಕ್ಕಿ, ಆದರೆ ನೀನಾಗಿ ಇದೆಲ್ಲ ಇಷ್ಟ ಇಲ್ಲ. ಯಾಕಂದ್ರೆ ಕೇಳೋಣ ಒಂದ್ಸರಿ. ನನಗಿದೆಲ್ಲ ಇಷ್ಟ. ಅಜ್ಜಿ, ಈ ಆಟ ಎಲ್ಲ ನಾನು ನೋಡಿದ ಮೇಲಂತೂ ನಾನು ಅದನ್ನೆಲ್ಲ ಮಾಡಬೇಕಾಗಿತ್ತು ಅನಿಸ್ತಿದೆ. ನೋಡಿದ್ಯಾ, ಮೀನಿಗೂ ಕೂಡ ಆಸೆ ಇದೆ. ಒಪ್ಕೊಳ? ಮೀನ ಆಸೆ ಪಟ್ಟ ಮೇಲೆ ಮುಗಿದೋಯ್ತು, ನಡೆಸ್ಬಿಡು ನಾ ಬಿಡು. ನಾನು ಹೋಗಿ ಬಿಂದಿಗೆ ನೀರು ತಂದ್ಬಿಡ್ತೀನಿ. ಈ ವಯಸ್ಸಲ್ಲಿ ನೀನು ಹೋಗಿ ಬಿಂದಿಗೆ ನೀರು ತಗೊಂಬರ್ತೀಯಾ? ಅದೆಲ್ಲ ಚೆನ್ನಾಗಲ್ಲ, ನೀನಿರು, ನಾನೇ ಹೋಗಿ ತಗೊಂಬರ್ತೀನಿ. ನೀನೇ ಹೋಗ್ತೀಯಾ? ಹೋಗ್ತೀನಿ. ಏ ಮೀನ ಬಾ, ನಾನು ನೀನು ಹಪ್ಪಳ ಕರೆಯೋಣ. ಗೆಟ್ ರೆಡಿ ಸೂನ್. ನಿಮಗೆ ನರ್ವಸ್ ಆಗ್ತಿಲ್ವಾ? ಯಾಕೆ? ಇವತ್ತು ನಾವು ನಮ್ಮ ಜೀವನ ಶುರು ಮಾಡೋ ದಿನ, ಇವತ್ತೆ ನರ್ವಸ್ ಆದ್ರೆ ಹೇಗೆ? ಇಬ್ಬರ ಕಾಮನೆ ನೂರು, ತುಟಿ ಕಾಯಕ್ಕೆ ಕಾರಣ ಯಾರು? ಇದು ಗೊತ್ತಿಲ್ಲ, ರೋಮಾಂಚನ ಹೋಗಿ ಬಂತು ಪ್ರಾಣ. ನಾನೊಂದು ಪ್ರಶ್ನೆ ಕೇಳ. ನಿಮ್ಗಿಂತ ಮುಂಚೆ ನಿಮ್ ತಮ್ಮನ ಮದ್ವೆ ಆಗಿದ್ರು, ಅವ್ರಿಗೆ ಯಾಕೆ ಫಸ್ಟ್ ನೈಟ್ ಆಗಿಲ್ಲ? ಅವ್ರ ಫಸ್ಟ್ ನೈಟ್ ಯಾಕೆ ಆಗಿಲ್ಲ ಅಂತ ಯೋಚನೆ ಮಾಡಿಕೊಂಡು ನಮ್ಮ ಫಸ್ಟ್ ನೈಟ್ ಹಾಳು ಮಾಡ್ಕೋಬಾರ್ದು. ಅಪ್ಪ, ಲೈಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಪೇಚಾಡ್ತಿದ್ರು. ಲೈಟ್ಸ್ ಆಫ್ ಮಾಡ್ಲ? ಅಯ್ಯೋ, ನನಗೆ ಲೈಟ್ ಇಲ್ಲ ಅಂದ್ರೆ ಭಯ ಆಗತ್ತಪ್ಪ. ಸಣ್ಣದಾಗ ಒಂದು ಲೈಟ್ ಇರಬೇಕು, ಅಟ್ಲೀಸ್ಟ್ ಮೂನ್ ಲೈಟ್ ಆದರೂ ಇರಬೇಕು. ಮೂನ್ ಲೈಟ್ ತಾನೆ? ನಾನು ಅರೇಂಜ್ ಮಾಡ್ತೀನಿ, ನೀನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬಾ. ಏನು ಅರೇಂಜ್ ಮಾಡ್ತೀರಾ? ಹೇಳದಲ್ಲ, ನನ್ನ ರೇಂಜ್ಗೆ ಈ ರೂಮ್ ರೆಡಿ ಆಗಿಲ್ಲ ಅಂತ. ನಾನು ಏನೋ ಮಾಡ್ತೀನಿ, ಹೋಗ್ಬಾ. ಹ್ಞೂ, ಹೋಗು. ಎಸ್. ಅಯ್ಯೋ, ಈ ಹೂಗಳು ಈ ಹಣ್ಣುಗಳು ಮಾಡೋ ಕೆಲಸ ಇಲ್ಲ. ಏನೋ ಇದು ಅಬ್ಬೋ, ಸೊಂಟದ ಮೇಲೆ ಇಟ್ಕೊಂಡ್ರೆ ಎತ್ಕೊಂಬರೋದಕ್ಕೆ ಸಖತ್ ಈಸಿ ಆಗ್ತದೆ ಅಬ್ಬೋ. ಅದ್ ಸರಿ ಕಣೋ, ನಿನ್ನ ಅವಸ್ಥೆ ಏನೋ ಇದು. ನನಗೇನು ಗೊತ್ತು, ಅದೆಲ್ಲ ಲಕ್ಷಂದೇನು ಲಕ್ಕಮ್ಮನ ಕೇಳ್ಕೊ.
ಅಲ್ಲಿ ನೋಡಲಿ ಬಂದ್ರು. ಅಯ್ಯೋ 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 ಅಯ್ಯೋ, ಏನಮ್ಮ ಇದು, ಏನ್ ಇಷ್ಟೊಂದು ಹಪ್ಪಳ? ರಾತ್ರಿ ಹೊತ್ತು ಈ ತರ ಎಣ್ಣೆ ಪದಾರ್ಥ ತಿಂದ್ರೆ ಆರೋಗ್ಯದ ಗತಿ ಏನಾಗ್ಬೇಕು? ತಿನ್ನಕ್ಕಲ್ಲ ಕಣೋ, ಹೊಡಿಯಕ್ಕೆ. ಏಕೆ, ಯಾರು ಹೊಡಿಯಕ್ಕೆ? ತಲೆ ತಲೆ ಮೇಲೆ ಪಾಳ್ ಪಾಳ ಅಂತ ಹೊಡಿಯೋದಕ್ಕೆ. ಮದ್ವೆಯಲ್ಲಿ ಯಾವ ಶಾಸ್ತ್ರನೂ ಮಾಡ್ಲಿಲ್ವಲ್ಲ, ಅದಕ್ಕೆ. ಕರೆಕ್ಟ್ ಹೇಳ್ದೆ ಕಣಮ್ಮ, ಮದುವೆ ದಿನ ಟ್ರಿಪ್ ಇದೆ ಅಂತ ಹೋಗಿ ಸ್ವಾಮಿಯೇ ಕ್ಷಣಪ್ಪಯ್ಯಪ್ಪ ಅಂತ ಬಾಲೆ ಹಾಕೊಂಡ್ ಬಂದ್ಬಿಟ್ಟ. ಇವತ್ ಯಾವ್ದು ಬಿಡ್ದಂಗೆ ಎಲ್ಲ ಶಾಸ್ತ್ರಗಳು ಮಾಡಿ ಮುಗಿಸ್ಬಿಡೋಣ. ಶಾಂತಿ ರೂಮ್ ಒಳಗೆ ಇದ್ದಾಳೆ ಅಲ್ಲೇ ಇದ್ದಾಳಮ್ಮ, ಅವಳಿನ್ನೆಲ್ಲ ಹೋಗ್ತಾಳೆ. ಇರ್ಲಿ ಇರ್ಲಿ, ಸುಮ್ನೆ ಇರು, ಅವಳು ಹೊರಗೆ ಬರುವಷ್ಟರಲ್ಲಿ ಈ ಶಾಸ್ತ್ರ ಎಲ್ಲ ಮಾಡಿ ಮುಗಿಸ್ಬಿಡೋಣ. ಹೌದೌದು, ಈಗ ಶುರು ಮಾಡ್ಬೋಣ. ಕುತ್ಕೋ ಕುತ್ಕೋ ಮೀನಾ, ಕುತ್ಕೋ ಕುತ್ಕೊಳ್ಳೋ, ಶುರು ಮಾಡಿ ಶುರು ಮಾಡಿ ಶುರು ಮಾಡಿ. ಬರೀ ಕೊಡಿ ಮಿಕ್ಸಿಂಗ್ ಕೊಡಿ ಮಿಕ್ಸಿಂಗ್ ಕೊಡಿ. ಎಲ್ಲ ಹೋಗುತ್ತೆ ಹಳೆ ವಾತ್ನೆ ಮಿಕ್ಸಿಂಗ್ ಅಂತೆ. ಅಲ್ಲಪ್ಪ, ನಾನು ಕೇಳಿದ್ದು ಅರಿಶಿನ ಕುಂಕುಮ. ಅರಿಶಿನ ಕುಂಕುಮ ಎಲ್ಲ ಹಾಕಿದೆ. ಇದು ನಮ್ ಮುನ್ಸಮ್ಮಪ್ಪ ನಿನ್ನ ಕೊಟ್ಟು ಊರಲ್ವಾ ಇದು? ಹ್ಞೂ, ಅದೇ. ಆದ್ರೆ ಇವತ್ತಿದು ನಿಮ್ಮಿಬ್ರಲ್ಲಿ ಯಾರಿಗೆ ಸಿಗುತ್ತೋ ನೋಡ್ಬೇಕು. ಓಕೆ, ನಡಿಯೋ. ನಾನು ಸ್ಟಾರ್ಟ್ ಅನ್ನೋ ತನಕ ಸ್ಟಾರ್ಟ್ ಮಾಡೋ ಹಾಗಿಲ್ಲ. ಇಬ್ರು ರೆಡಿನಾ? ಒನ್ ಟೂ ತ್ರೀ ಸ್ಟಾರ್ಟ್. ಖುಷಿಗಳ ಕಚ್ಚಗುಳಿ ಇದ್ದರೆ ನೀ ಪಕ್ಕದಲ್ಲಿ, ಓ ನನ್ನ ಪುಟ್ಟ ಎದೆಯಲ್ಲಿ ಚಿಟ್ಟೆಗಳ ಕತ್ತಕಳ್ಳಿ. ಒಲವೆ ನೀನೇ ನನ್ನ ಬಲವೆ. ಸೂರ್ಯ, ನಿನ್ನ ಆಟ ಅಲ್ಲ, ನಮ್ಮ ಇನ್ನತ್ರ ನಡೆಯಲ್ಲಪ್ಪ ನೋಡುತ್ತೆ. ಈ ಊರ ಜಟ್ಟಿ ನಾ ಬಾರಿ ಗಟ್ಟಿ ನಿನ್ನೆದುರು ಸಾಕ ಚೂಟ. ಎಲ್ಲಿ ಉಂಗ್ರ ತೋರ್ಸು? ಎಲ್ಲಕ್ಕೆ ಈ ಸೂರ್ಯನ ಮೇಲೆ ನಂಬಿಕೆನೇ ಇಲ್ವಾ? ಏನು ಮಮ್ಮಿ, ನಾ ಹಿಂಗ್ ಮಾಡ್ಬಿಟ್ಟೆ? ನಾನು ಇನ್ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ? ಈ ಸೂರ್ಯನ್ ಗೆಲ್ಲೋ ತಾಕತ್ತು ಈ ಮೀನಂಗ್ ಇಲ್ಲಪ್ಪ. ಅದೆಲ್ಲ ಏನು ಇಲ್ಲ, ಅವಳು ಬಿಟ್ಕೊಟ್ಲು ಅದಕ್ಕೆ ನೀ ಗೆದ್ದೆ. ಅಯ್ಯೋ, ಅದೆಲ್ಲ ಏನು ಇಲ್ಲ ಅಜ್ಜಿ, ಉಂಗ್ರ ನನ್ ಕೈಗೆ ಸಿಕ್ಕಿತ್ತು. ಅಂದ್ರೆ ಇವರು ನನ್ ಕೈಗೆ ಇಲ್ಬಿಟ್ಟು ಕಿತ್ಕೊಂಡ್ಬಿಟ್ರು. ಅಯ್ಯೋ ಬಡವ ರಾಸ್ಕಲ್. ಏನೇ ಆದ್ರೂ ಉಂಗ್ರ ಹೊರಗ್ತದ ನಾನೇ, ಸೊ ಗೆದ್ದಿದ್ ನಾನೇ. ಏಯ್, ಆ ಉಂಗ್ರ ಅಂತ ತೆಗೆದು ಅವಳು ಬೆಳಗ್ಗೆ ಹಾಕ. ಯಾಕಾಗ್ಬೇಕು ಇದು? ನಮ್ಮ ಅಜ್ಜಿದು. ಯಾಕೆ ಅಂದ್ರೆ ನೀನು 30 ಗೆದ್ದಿದ್ಯಾ, ಅದನ್ನ ನನ್ನ ಸೊಸೆ ಬೆಳಗ್ಗೆ ಹಾಕು ಅಷ್ಟೇ. ನಾನು ಹಾಕಲ್ಲ. ಹಂಗಿದ್ರೆ ನನ್ ಗೆದ್ದಿದ್ ವೇಸ್ಟಾ? ಹಾಕ ಸುಮ್ನೆ. ನಾನು ಹಾಕಲ್ಲ. ನೋಡೇನು ಕೈ ಚಾಚ್ಬಿಟ್ಲ ಹಾಕು. ಹಾಕಲೇ.
ನಾನು ಸ್ಟಾರ್ಟ್ ಅಂದಮೇಲೆ ಶುರು ಮಾಡಬೇಕು ಬರಂಗ ಬ್ಯಾಕ್ ಟು ಪೆವಿಲಿಯನ್ ಅಂಪೆ ಹೇಳೋರ್ಗೂ ಶುರು ಮಾಡೋಕಾಗಿಲ್ಲ ಓಕೆ ಅಮನ್ ಅರೆ ಸ್ಟಾರ್ಟ್ ಹೊಡಿ ಗುನು 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 ಓಲವೇನ ನಂಗೀಗ ಸಮಾಧಾನ ಆಯ್ತು ಕಣ ನನಗೂ ಅಷ್ಟೇ ಅಮ್ಮ ಬೆಳಕಿನ ಕವಿತೆ ಬೆಳಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಹೀಗೆ ತಾನೆ ಪ್ರೇಮ ಸೆಳೆಯುವ ಗಳಿಗೆ ಬೆಳಕಿನ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದ ರೀತಿ ಹಗಲಿಗಳು ನನ್ನೊಳಗೆ ಸರ್ಪ್ರೈಸ್ ಜೀ ಏನಿದನ್ನು ಕೂಲ್ ಡಾರ್ಲಿಂಗ್ ಇದೆಲ್ಲ ಜಸ್ಟ್ ಸೆಟಪ್ ಅಷ್ಟೇ ನಾನು ಹೇಳಿದ್ನಲ್ಲ ನನ್ನ ಫಸ್ಟ್ ನೈಟು ಇಂಡಿ ಸಿಂಗ್ ಹತ್ರ ಇರಬೇಕು ಅಂತ ಅದಕ್ಕೆ ಇದೆಲ್ಲ ಚಾಕ್ಲೇಟ್ ಪ್ರೀತಿಸುವ ಕೆಲಸ ರಜೆ ಹಾಕೋ ಮಾತಿಲ್ಲ ರಾಧೆ ಕವಿತೆ ಬೆರಗಿಗೆ ಸೋತೆ ಬೆಳದಿಂಗಳೇ ಮೆರವಣಿಗೆ ಬಿಸಿಲಿಗೆ ಅಂಗಿ ತೊಡಿಸಿದರೀ